ಶಿವಾಜಿ ಶ್ರೀರಾಮನ ಫ್ಲೆಕ್ಸ್ಗಳನ್ನ ಹರಿದು ಪುಂಡರು ಪುಂಡಾಟ ಮೆರೆದಿದ್ದಾರೆ. ಫ್ಲೆಕ್ಸ್ಗಳನ್ನ ಹರಿದು ಕಾಲಿಂದ ತುಳಿದು ವಿಕೃತಿ ಪ್ರದರ್ಶಿಸಿದ್ದಾರೆ. ಬೆಂಗಳೂರಿನ ಯಲಹಂಕ ಭಾಗದಲ್ಲಿ ನಡೆದಿರೋ ಘಟನೆ ಇದು. ಕೋಗಿಲು ಬಡಾವಣೆಯಲ್ಲಿ ಜಾತ್ರಾ ಸಂಭ್ರಮದಲ್ಲಿದ್ದ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ಆಗಿದೆ. ಬೆಳಗಿನ ಜಾವದ ವೇಳೆ ಫ್ಲೆಕ್ಸ್ಗಳನ್ನ ಹರಿದು ಅಟ್ಟಹಾಸ ಮೆರೆದಿದ್ದಾರೆ. ಕೈಯಲ್ಲಿ ದೊಣ್ಣೆಗಳನ್ನು ಹಿಡಿದು ಬಂದಿದ್ದಾರೆ ಈ ಕಿಡಿಗೇಡಿಗಳು. ಅವರ ಒಂದು ಗುಂಪು ಇಂಥದ್ದೊಂದು ಕೃತ್ಯ ಎಸಗಿದ್ದಾರೆ. ಆರೋಪಿಗಳನ್ನ ಬಂಧಿಸಬೇಕು ಅಂತ ಸ್ಥಳೀಯರು ಈಗಾಗಲೇ ಕೇಸ್ ಕೂಡ ದಾಖಲಿಸಿಕೊಂಡು ಅವರನ್ನು ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಸದ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಕೇಸ್ ದಾಖಲಿಸಿಕೊಂಡು ಈ ಪುಂಡರಿಗಾಗಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸಂದೇಶ್. ಸಂದೇಶ್, ಇದನ್ನು ನೋಡ್ತಾ ಇದ್ರೆ ಏನು ಕೋಮು ಪ್ರಚೋದನೆಗೆ ಅಂತ ಬೇಕಂತಾನೆ ಮಾಡಿದ್ರ ಅನ್ನೋ ಹಾಗಿದೆ. ಪೂರ್ವಾಪರ ಗೊತ್ತಾಗ್ತಾ ಇದೆಯಾ ಯಾರು ಯಾಕೆ ಹೀಗೆ ಮಾಡಿದ್ದಾರೆ ಅನ್ನೋದಕ್ಕೆ? ಈಗಾಗಲೇ ಪೊಲೀಸರು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಆ ಸಿಸಿಟಿವಿ ಫುಟೇಜ್ಗಳನ್ನು ನೋಡ್ತಾ ಇದ್ರೆ ನಶೆಯಲ್ಲಿ ಏನಾದರೂ ಈ ಕೃತ್ಯವನ್ನು ಮಾಡಿದ್ರೆ ಅಥವಾ ಯಾವುದಾದ್ರೂ ಇಂಟೆನ್ಷನ್ಗಳು ಇತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವೆರಿಫಿಕೇಶನ್ ಕೂಡ ಆಗ್ತಾ ಇದ್ರೆ. ಮತ್ತೊಂದು ಕಡೆ ಯಲಹಂಕದ ಕೋಗಿಲು ಬಡಾವಣೆ ಏನಿದೆ ಆ ಬಡಾವಣೆಯಲ್ಲಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಹಾಕಿದಂತಹ ಫ್ಲೆಕ್ಸ್ಗಳು, ಅದು ಶ್ರೀರಾಮನ ಫ್ಲೆಕ್ಸ್ ಆಗಿರ್ಬೋದು, ಜೊತೆಗೆ ಶಿವಾಜಿ ಫ್ಲೆಕ್ಸ್ಗಳಾಗಿರ್ಬೋದು. ಯಾಕಂದ್ರೆ ದೇವರುಗಳ ಸಾಕಷ್ಟು ದೇವರುಗಳ ಫ್ಲೆಕ್ಸ್ಗಳಿದ್ರೂ ಕೂಡ ಶ್ರೀರಾಮ ಹಾಗೆ ಶಿವಾಜಿಯ ಒಂದು ಫ್ಲೆಕ್ಸ್ಗಳೇನಿದ್ವು ಆ ಫ್ಲೆಕ್ಸ್ಗಳನ್ನ ಹರಿದು ಹಾಕುವಂತ ಕೆಲಸವನ್ನ ಕಿಡಿಗೇಡಿಗಳು ಮಾಡ್ತಾರೆ. 23ನೇ ತಾರೀಕು ಬೆಳಗಿನ ಜಾವ ನಡೆದಿರುವಂತಹ ಘಟನೆ ಇದು. ಬೆಳಗಿನ ಜಾವ ಏಕಾಏಕಿ ಬಂದಂತ ಪುಂಡರ ಗ್ಯಾಂಗ್ ದೊಣ್ಣೆಯನ್ನ ಹಿಡಿದು ಆ ಫ್ಲೆಕ್ಸ್ಗಳನ್ನ ಹರಿದು ಹಾಕ್ತಾರೆ. ಅದಾದ ಬಳಿಕ ಜನರು ಓಡಾಡ್ತಿದ್ರು ಕೂಡ ಅದನ್ನ ಲೆಕ್ಕಿಸದೆ ಆ ಫ್ಲೆಕ್ಸ್ಗಳನ್ನ ಕಾಲಲ್ಲಿ ತುಳಿದು, ಜೊತೆಗೆ ಅಲ್ಲೆಲ್ಲ ಒಂದ್ ಕಡೆ ಆ ಶಿವಾಜಿ ಆಗಿರ್ಬೋದು ಅಥವಾ ಶ್ರೀರಾಮನ ಫ್ಲೆಕ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ನೆಲಕ್ಕೆ ಹಾಕಿ ಕಾಲ್ನಲ್ಲಿ ತುಳಿಯುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅದಾದ ನಂತರ ಅಲ್ಲಿದ್ದಂತ ಸಾಕಷ್ಟು ವಾಹನಗಳ ಗ್ಲಾಸ್ಗಳನ್ನು ಕೂಡ ಪುಡಿ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅಂದ್ರೆ ಎಲ್ಲೊಂದ್ ಕಡೆ ಇದು ನಶೆಯಲ್ಲಿ ಮಾಡಿದ್ದಾರಾ ಅಥವಾ ಬೇರೆ ಏನಾದ್ರೂ ಇಂಟೆನ್ಷನ್ ಅನ್ನ ಇಟ್ಕೊಂಡು ಈ ರೀತಿ ಕೃತ್ಯವನ್ನ ಎಸಗಿದ್ದಾರಾ ಅನ್ನೋದು ತನಿಖೆಯನ್ನ ಮಾಡ್ಬೇಕಾಗುತ್ತೆ. ಯಾವಾಗ ಈ ರೀತಿಯ ಘಟನೆಗಳು ಆಗುತ್ತೋ ಅದಾದ ಬಳಿಕ ಆ ಒಂದು ಏನು ಕೋಗಿಲು ಬಡಾವಣೆಯ ನಿವಾಸಿಗಳು ಆ ಸಿಸಿಟಿವಿ ಫೋಟೇಜ್ಗಳನ್ನ ಕಲೆಕ್ಟ್ ಮಾಡಿ ಅದಾದ ನಂತರ ಯಲಹಂಕ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ ಯಲಹಂಕ ಪೊಲೀಸರು ಕೂಡ ಆ ಸಿಸಿಟಿವಿ ಫೋಟೇಜ್ಗಳ ಆಧಾರದ ಮೇಲೆ ಯಾರು ಕಿಡಿಗೇಡಿಗಳು ಅಲ್ಲಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆಯನ್ನು ಕೂಡ ಮುಂದುವರೆಸಿದ್ದಾರೆ. ವಿಜಯ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.